ನೆಕ್ಸ್ಟ್ ನ್ಯೂಸ್ ಸುರತ್ಕಲ್ನಲ್ಲಿ ರಾಜಕೀಯ ಮುಖಂಡ ಕಮ್ ಉದ್ಯಮಿ ಅಶೋಕ್ ರಾಯ್ ಗೂಂಡಾಗಿರಿ ನಡೆಸಿದ್ದಾರೆ ಎನ್ನುವ ಗುರುತರ ಆರೋಪ ಅವರ ಮೇಲೆ ವ್ಯಕ್ತವಾಗ್ತಾ ಇದೆ ಕಾರಣ ಇಷ್ಟೇ ರಿಯಲ್ ಎಸ್ಟೇಟ್ ಉದ್ಯಮಿ ಆಗಿರುವಂತಹ ರಾಜಕಾರಣಿ ಅಶೋಕ್ ರಾಯ್ ಭಾರತೀಯ ಸೇನೆಯ ಯೋಧನ ಕುಟುಂಬದ ಮೇಲೆ ಅಟ್ಟಹಾಸ ಮೆರೆದಿದ್ದಾರೆ ಯೋಧನಿಗೆ ಸೇರಿದ ಕಟ್ಟಡವನ್ನ ಅವರು ನಡೆಸ್ತಾ ಇದ್ದಂಥ ಒಂದು ಶಾಪ್ನ ಧ್ವಂಸಗೊಳಿಸಿದ್ದಾರೆ ಅಶೋಕ್ ರಾಯ್ ಯಾವುದೇ ದಾಖಲೆ ನೀಡದೆ ಯೋಧನ ಕುಟುಂಬದ ಕಟ್ಟಡ ನೆಲಸಮಗೊಳಿಸಿದ್ದಾರೆ ಮತ್ತು ಇವರಿಗೆ ಯಾವುದೇ ಹಕ್ಕಿಲ್ಲ ನೆಲಸಮಗೊಳಿಸಲಿಕ್ಕೆ ಹಾಗಾಗಿ ಇಲ್ಲಿ ಗುರುತರ ಆರೋಪ ಇವರ ಮೇಲೆ ವ್ಯಕ್ತವಾಗಿದೆ ಕಳೆದ ಜನವರಿ ಒಂಬತ್ತರಂದು ನಡೆದಂಥ ಒಂದು ಘಟನೆ ಇದು ಈಗಾಗಲೇ ನೋವಿಗೆ ಒಳಗಾದಂಥವರು ಆ ಕಟ್ಟಡದ ಮಾಲೀಕರು ಯೋಧನ ಪತ್ನಿ ಪ್ರಭಾವತಿ ಕೂಡ ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೂಡ ಲಾಂಚ್ ಮಾಡಿದ್ದಾರೆ ಈ ದೃಶ್ಯದ ಬಲಭಾಗದಲ್ಲಿ ನೋಡ್ತಾ ಇದ್ದೀರಲ್ಲ ಮುಂಚೆ ಹಿಂಗಿತ್ತದು ಈಗ ನೆಲಸಮ ಆಗಿದೆ ಜನವರಿ ಒಂಬತ್ತನೇ ತಾರೀಕಿಂತ ಮುಂಚೆ ಹಿಂಗಿತ್ತು ಆದರೆ ರಾತ್ರೋರಾತ್ರಿ ಕಟ್ಟಡ ಧ್ವಂಸಗೊಳಿಸಿ ಆ ಕುಟುಂಬದ ಕೆಂಗಣ್ಣಿಗೆ ಗುರಿಯಾಗಿದ್ದಾರೆ ಅಶೋಕ್ ರಾಯ್ ಆಪ್ ಅಲ್ಲಿ ಕಲಿತು ಪೇಪರ್ ಪ್ಲೇಟ್ ತಯಾರಿ ಮಾಡ್ತಿದ್ದೀರಾ ಒಂದು ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ ಮತ್ತು ಪವರ್ ಟಿವಿ ಜೊತೆ ಕೂಡ ಮಾತನಾಡಿದ್ದಾರೆ ಪ್ರಭಾವತಿ ಆ ಯೋಧನ ಪತ್ನಿ ಯೋಧನ ಕುಟುಂಬದ ಮೇಲೆ ಅಶೋಕ್ ರಾಯ್ ಅಟ್ಟಹಾಸ ಮಾಡಿದ್ದಾರೆ ಇದು ಬಡವ್ರ ಮೇಲೆ ಆಮೇಲೆ ನಿರ್ಗತಿಕರ ಮೇಲೆ ಮಾಡ್ತಾ ಇರುವಂಥ ಅನ್ಯಾಯ ದೊಡ್ಡವರು ದುಡ್ಡಿರೋರು ಜನಾಢ್ಯರು ಬಲಾಢ್ಯರು ಪ್ರಭಾವ ಉಳ್ಳವರು ನಮ್ಮ ಮೇಲೆ ಏಕಾಏಕಿ ಪ್ರಹಾರ ನಡೆಸ್ತಾರೆ ಹೀಗಾಗಿ ನಾನು ಅಸಹಾಯಕತೆಯಿಂದ ಇದ್ದೀನಿ ಎನ್ನುವ ಕಣ್ಣೀರಿನ ಮಾತುಗಳನ್ನು ಅವರು ಆಡ್ತಾಯಿದ್ರು ಹಾಗೆಯೇ ಪೊಲೀಸರು ಕೂಡ ತಮ್ಮ ಕೆಲಸವನ್ನು ಮಾಡ್ತಾ ಇದ್ದಾರೆ ಎಫ್ ಐ ಆರ್ ಪ್ರತಿ ಕೂಡ ದಾಖಲಿಸಿರುವುದನ್ನು ತಾವು ಗಮನಿಸ್ತಾ ಇದ್ದೀರಿ ಈಗ ಎಫ್ ಐ ಆರ್ ಕೂಡ ದಾಖಲಾಗಿದೆ ಈ ಕಾಂಗ್ರೆಸ್ ಮುಖಂಡ ಅಶೋಕ್ ರೈ ಮೇಲೆ ರಾತ್ರೋರಾತ್ರಿ ಕಟ್ಟಡವನ್ನು ಧ್ವಂಸಗೊಳಿಸಿದ್ದಾರೆ ಅಶೋಕ್ ರೈ ಹಾಗಾಗಿ ಏಕಾಏಕಿ ಕಟ್ಟಡ ಧ್ವಂಸಗೊಳಿಸಿರುವಂಥ ಅಶೋಕ್ ರಾಯ್ ಮೇಲೆ ಆ್ಯಕ್ಷನ್ ತೆಗೆದುಕೊಳ್ಬೇಕು ಅಲ್ಲಿ ಬಿಲ್ಡಿಂಗ್ನ ಮತ್ತೆ ಕಟ್ಟಿಸಿಕೊಡಬೇಕು ಮತ್ತಿನ್ಯಾರಿಗೂ ಅವರು ಈ ರೀತಿ ಮಾಡಬಾರ್ದು ಅನ್ನುವ ಮನವಿಯನ್ನು ಕೂಡ ತಮ್ಮ ಮನದಾಳದ ಮಾತುಗಳನ್ನು ಕೂಡ ಪವರ್ ಟಿವಿ ಜೊತೆ ಶೇರ್ ಮಾಡಿಕೊಂಡಿದ್ದಾರೆ ಅಶೋಕ್ ರಾಯ್ ವಿರುದ್ಧ ಸುರತ್ಕಲ್ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ ವಾಯುಪಡೆ ಯೋಧನ ಪತ್ನಿ ಪ್ರಭಾವತಿ ದೂರನ್ನು ದಾಖಲಿಸಿದ್ದಾರೆ ಸುರತ್ಕಲ್ನಲ್ಲಿ ಅಶೋಕ್ ರಾಯ್ ವಿರುದ್ಧ ಎಫ್ ಐ ಆರ್ ಈಗಾಗಲೇ ದಾಖಲಾಗಿರೋ ಬಗ್ಗೆ ಮಾಹಿತಿ ಇದೆ ಸುರತ್ಕಲ್ ಸಮೀಪದ ಬಾಳಾದಲ್ಲಿ ಬಿಲ್ಡಿಂಗ್ ನೆಲಸಮಗೊಂಡಿದೆ ದೃಶ್ಯದ ಬಲಭಾಗದಲ್ಲಿ ನೋಡ್ತಾ ಇದ್ದೀರಲ್ಲ ಯೋಧನ ಪತ್ನಿ ಪ್ರಭಾವತಿ ಅವರು ಬಹಳ ಬೇಜಾರಾಗಿ ದುಃಖತಪ್ತರಾಗಿ ಕಣ್ಣೀರು ಹಾಕ್ತಾ ಇದ್ದಾರೆ ತನ್ನ ಜಾಗದ ರಸ್ತೆ ಸಂಪರ್ಕಕ್ಕೆ ಅಡ್ಡಿಯಾಗುತ್ತೆ ಹೇಳಿ ನಮ್ಮ ಬಿಲ್ಡಿಂಗ್ನ ಧ್ವಂಸ ಮಾಡ್ತಾ ಇದ್ದಾರಲ್ಲ ನಮ್ಮ ಹೊಟ್ಟೆ ಮೇಲೆ ಹೊಡಿತಾ ಇದ್ದಾರಲ್ಲ ಇದು ನ್ಯಾಯಾನ ಅನ್ನುವ ಪ್ರಶ್ನೆಯನ್ನು ಕೂಡ ಅವರು ಈ ಮೂಲಕ ಮಾಡ್ತಾ ಇದ್ದಾರೆ ಬಿಲ್ಡಿಂಗ್ ಇದ್ದ ಜಾಗದಲ್ಲಿ ರಸ್ತೆ ನಿರ್ಮಾಣ ಮಾಡ್ತಾ ಇದ್ದಾರೆ ಅಶೋಕ್ ರಾಯ್ ಅವರ ಗೂಂಡಾವರ್ತನೆಗೆ ನಮ್ಮ ಧಿಕ್ಕಾರ ಇದೆ ಅನ್ನುವ ಮಾತುಗಳನ್ನು ಕೂಡ ಅವರು ಆಡಿದ್ದಾರೆ ನಾವು ಇಪ್ಪತ್ತೊಂಬತ್ತು ಮೂವತ್ತು ವರ್ಷದಿಂದ ಭಾಳ ಅಶ್ವಥ ಮರದ ಹತ್ರ ಹಿಂಬದಿಯಲ್ಲಿ ಅಂಗಡಿ ಇತ್ತು ನಮ್ಮದು ನನ್ನ ಗಂಡ ಮಿಲಿಟ್ರಿಯಲ್ಲಿ ನೌಕಾ ಸೇನೆಯಲ್ಲಿ ಕೆಲಸ ಮಾಡಿ ಅದು ಆ ಹಣದಲ್ಲಿ ಕಟ್ಟಿದ ಅಂಗಡಿ ಅದು ಅಶೋಕ ರೈ ಅಂತ ಹೇಳುವವರು ಬಂದು ಡೆಮಾಲಿಷ್ ಮಾಡಿದರು ಒಂಬತ್ತು ತಾರೀಕಿಗೆ ಜನವರಿ ರಾತ್ರಿ ಬಂದು ನಮಗೆ ವಿಷಯ ಗೊತ್ತಿರಲಿಲ್ಲ ಗೊತ್ತಾದ ನಂತರ ನಾನು ಹೋಗಿ ಕೇಳುವಾಗ ಅವರು ಒಂದೇ ಹೇಳೋದು ಪೊಲೀಸಿಗೆ ಕಂಪ್ಲೇಂಟ್ ಕೊಡಿಯಮ್ಮ ಕೋರ್ಟಲ್ಲಿ ನೋಡುವ ಇದಿಷ್ಟನೇ ಹೇಳೋದು ಅವರು ಹೌದೌದು ಲೆಟ್ರ್ ಆಗಲಿ ಅಥವಾ ಏನು ಹೇಳಿದ್ದು ಇಲ್ಲ ಏನೂ ಇಲ್ಲ ಅವ್ರಾಗ ಬಂದು ಡೆಮಲಶ್ ರಾತ್ರಿ ಮಾಡಿ ಹೋದರು ಅದು ಅಲ್ಲದೆ ರೋಡು ಈಗ ಮಾಡಿದರು ಆ್ಯಕ್ಚುಲಿ ಅವರ ಜಾಗವೂ ಅಲ್ಲ ಅದು ಅವರಿಗೂ ನಮಗೂ ಯಾವ ಸಂಬಂಧವೂ ಇಲ್ಲ ನಮ್ಮದು ಒನ್ ಏಯ್ಟಿ ಫೈವ್ ಬಾರ್ ತ್ರೀಯಲ್ಲಿ ಅಂಗಡಿ ಇದ್ದದ್ದು ನಾವು ಎಸ್ ಟಿ ಡಿ ಜೆರಾಕ್ಸು ಇದರದ್ದು ಸ್ಟೇಷನರಿ ಐಟಮ್ಸ್ ಎಲ್ಲ ಅಂಗಡಿ ಹಾಕಿ ಮತ್ತು ಸ್ವಲ್ಪ ನಂಗೆ ಸ್ವಲ್ಪ ಆಗ್ತಾ ಇರಲಿಲ್ಲ ಮಗಳ ಮದುವೆ ಟೈಮಲ್ಲಿ ಹಾಗೆ ರೆಂಟಿಗೆ ಕೊಟ್ಟಿದ್ದೆವು ಅವರನ್ನು ಬೆದರಿಸಿ ಹೆದರಿಸಿ ಎಬ್ಬಿಸಿ ಪುನಃ ಡೆಮೊಲಿಷ್ ಮಾಡಿದರು ಅದು ಅಲ್ಲದೆ ಕೆ ಇ ಬಿಯಲ್ಲಿ ಕರೆಂಟು ಸಹ ನಮಗೆ ಗೊತ್ತಿಲ್ಲದ ಹಾಗೆ ಇದು ಮಾಡಿದರು ಏನೋ ಗೋಲ್ಮಾಲ್ ಮಾಡಿ ಏನೋ ಮಾಡಿರಬೇಕು ಅದು ನಾವೇನು ಲೆಟ್ರ್ ಕೊಟ್ಟಿರಲಿಲ್ಲ ಕೆ ಇ ಬಿಗೆ ಸಹ ಅದನ್ನು ಡೆಮೊಲಿಶ್ ಇದು ಇದು ಮಾಡಿದರು ಕನೆಷನ್ನನ್ನು ಯಾವ ರೀತಿ ತೆಗೆದ್ರು ಅಂತ ನಮ್ಗೆ ಗೊತ್ತಿಲ್ಲ ಮಾತ್ರ ಒಂಬತ್ತು ತಾರೀಕು ಜನವರಿ ಡೆಮಾಲಿಶ್ ರಾತ್ರಿ ಮಾಡಿದ್ದು ನಾನು ಒಂಬತ್ತು ತಾರೀಕಿಗೆ ರಾತ್ರಿ ನಾನು ಇದು ಮಾಡುವಾಗ ಅವರು ದೂಡಿದ್ರು ನನ್ನನ್ನು ಫ್ರೀಡಮ್ ಆಪ್ ಅಲ್ಲಿ ಕಲಿತು ಪೇಪರ್ ಪ್ಲೇಟ್ ತಯಾರಿ ಮಾಡ್ತಿದ್ದೀರಾ ಹಾಗಾದ್ರೆ ನಿಮ್ಮ ಪೇಪರ್ ಪ್ಲೇಟ್ಗಳನ್ನು ಒಂದು ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ